ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ KCET ಮಾಕ್ ಅಲಾಟ್ಮೆಂಟ್ ಮತ್ತು ಆಪ್ಷನ್ ಇಂಟರ್ ಬಗ್ಗೆ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ಮತ್ತು ಆಪ್ಷನ್ ಇಂಟರ್ ಬಗ್ಗೆ ಅದನ್ನು ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂಥರ ಲೈಕ್ನ ಮಾಡಿ, ಆಯ್ತಾ ಲೈಕ್ ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದು ಬಂದುಬಿಟ್ಟು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರ್ತದೆ ಅಂದರೆ ಅದು 18 ತಾರೀಕು ಸಂಜೆ 4 ಗಂಟೆ ಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರ್ತದೆ ಅಂತ ನಮ್ಮ KEAಯಿಂದ ಇಂದಿನ ಸರ್ಕಾರ ಪ್ರಕಾರ KEAಯಿಂದ ಅನೌನ್ಸ್ಮೆಂಟ್ ಮಾಡಿದರು. ಈಗ ಡೌಟ್ ಇರ್ತಾ ಇರೋ ವಿದ್ಯಾರ್ಥಿಗಳಿಗೆ, ಒಂದು ಆಪ್ಷನ್ ಇಂಟರ್ ಕೂಡ ಇನ್ನೂ ಎಂಡ್ ಆಗಿಲ್ಲ, ಎರಡನೇದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ 18 ತಾರೀಕು ಸಂಜೆ 4 ಗಂಟೆ ಮೇಲೆ ಬರ್ತದೆ ಅಂತ ಸದ್ಯಕ್ಕೆ KEA ಕಡೆ ಒಂದು ಮಾಹಿತಿ ಬಂದಿದೆ. ಕನ್ಫರ್ಮೇಷನ್ ಸಿಕ್ಕಿದೆ ಅಂದರೆ ನಾಳೆ ಅಂದರೆ 18 ತಾರೀಕು ನವಂಬರ್ 18 ತಾರೀಕು ಸಂಜೆ 4 ಗಂಟೆ ಮೇಲೆ, ಅಂದರೆ ಸ್ವಲ್ಪ ಟೈಮ್ ಡಿಲೇ ಆದರೂ ಪರವಾಗಿಲ್ಲ, 18 ತಾರೀಕು ಸಂಜೆ 4 ಗಂಟೆ ಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದರೆ ನಿಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕೂಡ ಬರ್ತದೆ. ನೀವು ಇನ್ ಕೇಸ್ ಈಗಲೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ತಿದ್ದೀರ ಅಂದರೆ, ಈಗ ಪ್ರೆಸೆಂಟ್ಸು ನೀವು ಆಪ್ಷನ್ ಎಂಟ್ರಿ ಮಾಡಿರೋದು ಕನ್ಸಿಡರ್ ಮಾಡಿರಲ್ಲ, ಯಾಕಂದರೆ 16 ತಾರೀಕು ಬಂದುಬಿಟ್ಟು ಆಪ್ಷನ್ ಎಂಟ್ರಿ ಎಂಡ್ ಆಗಿರುತ್ತೆ. 16 ತಾರೀಕು ಬೆಳಗ್ಗೆ ಜಾವ 10 ಗಂಟೆ ಮೇಲೆ ಯಾರ್ಯಾರು ಆಪ್ಷನ್ ಎಂಟ್ರಿ ಮಾಡಿದ್ದಾರ ಅವ್ರದ್ದು ಇನ್ನೂ ಕೂಡ ಕನ್ಸಿಡರ್ ಆಗಿರಲ್ಲ. ಆಪ್ಷನ್ ಬಂದುಬಿಟ್ಟು 20 ತಾರೀಕು ಅಂದರೆ ನವಂಬರ್ 20 ತಾರೀಕುವರೆಗೂ ಆಪ್ಷನ್ ಎಂಟ್ರಿ ಟೈಮ್ ಇರ್ತದೆ. ಆ ನವಂಬರ್ 20 ತಾರೀಕುವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಆದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಆದಮೇಲೆ, ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಾಳೆ ಸಂಜೆ ಬರ್ತದೆ ಅಂತ ಹೇಳಿದ್ದಾರೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾದಮೇಲೆ ನೀವು ಕಾಲೇಜ್ಗಳನ್ನ ರೀಆರ್ಡರ್ ಅಥವಾ ರೀಎಡಿಟ್ ಅಥವಾ ಆ್ಯಡಿಂಗ್ ಆಫ್ ಕಾಲೇಜಸ್ನ ನೀವು ಮಾಡ್ಕೋಬೋದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾದಮೇಲೆ. ಇನ್ನು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರೋ ಗಂಟೆ ನೀವು ಎಡಿಟ್ ಎಲ್ಲ ಮಾಡ್ಕೋಗಲ್ಲ. ಇನ್ ಕೇಸ್ ನೀವು ಆ್ಯಡ್ ಎಡಿಟ್ ಕೂಡ ಮಾಡಿದರೆ ಅದು ಎಲಿಜಿಬಲ್ ಇಲ್ಲ, ಅಂದರೆ ನೀವು ಆ್ಯಡ್ ಎಡಿಟ್ ಮಾಡಿದರೆ ಅದು ನಿಮಗೆ ಶೋ ಮಾಡೋದಿಲ್ಲ. ನೆಕ್ಸ್ಟ್ ನೀವು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾದಮೇಲೆ ನೀವು ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಇದು ಇಂಪಾರ್ಟೆಂಟ್ ಎರಡು ಬಂದುಬಿಟ್ಟು, ಒಂದು KCET ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದುಬಿಟ್ಟು 18 ನವಂಬರ್ 2021 ಸಂಜೆ 4 ಗಂಟೆ ಮೇಲೆ ಬರ್ತದೆ. ಎರಡು ಇಂಪಾರ್ಟೆಂಟ್ ಬಂದುಬಿಟ್ಟು ಆಪ್ಷನ್ ಎಂಟ್ರಿ ಬಂದುಬಿಟ್ಟು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಇರ್ತದೆ. ಅದು ಬಂದುಬಿಟ್ಟು ಆಪ್ಷನ್ ಎಂಟ್ರಿ ಟೈಮ್ ಬಂದುಬಿಟ್ಟು 20 ತಾರೀಕು, ಅಂದರೆ 20 ತಾರೀಕು ಕೂಡ ಎಂಡ್ ಆಗ್ತದೆ. 20 ತಾರೀಕು ಎಂಡ್ ಆದಮೇಲೆ ನೆಕ್ಸ್ಟ್ ನಿಮಗೆ ರಿಯಲ್ ಸೀಟ್ ಅಲಾಟ್ಮೆಂಟ್ ಅಂತ ಬರ್ತದೆ, ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟು. ಇದು ಇಂಪಾರ್ಟೆಂಟ್ KEAಯಿಂದ ಅಪ್ಡೇಟ್ಸು. ಇದೇ ಥರ ಹೆಚ್ಚಿನ ಅಪ್ಡೇಟ್ಸ್ ಬಗ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ ಸಿಗೋಣ ಮುಂದೆ ನಾವು ವಿಡಿಯೋದಲ್ಲಿ.